ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ನಮಸ್ತೆ, ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ವಿಶ್ವವಿಖ್ಯಾತ ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯಕ್ಕೆ ಉಪಮುಖ್ಯಮಂತ್ರಿ ಡಿಸಿಎಂ ಅಶ್ವಥ್ ನಾರಾಯಣ್ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಮೊದಲ ಬಾರಿ ಭೇಟಿ ನೀಡಿದ ಡಿಸಿಎಂ ಅಶ್ವಥ್ ನಾರಾಯಣ್ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಪರೇಡ್ ಮೂಲಕ ಸ್ವಾಗತ ಕೋರಲಾಯಿತು. ಇಲ್ಲಿನ ಆರಾಧ ದೈವ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಅಮ್ಮನವರ ಗುಡಿ ಹಾಗೂ ರಾಮಾನುಜಾಚಾರ್ಯರ ಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆಯಲ್ಲಿ ದೇವಾಲಯಕ್ಕೆ ಬೆಳ್ಳಿ ರಥ ನೀಡುವುದಾಗಿ ಭರವಸೆ ನೀಡಿದರು. ಈ ವೇಳೆ ಬಿಜೆಪಿ ಸಿದ್ದರಾಮಯ್ಯ, ಎಸಿ ನಾಗರಾಜ್, ತಹಶೀಲ್ದಾರ್ ಪ್ರಮೋದ್ ಪಾಟೀಲ್, ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಮಂಗಳಮ್ಮ, ಬಿಜೆಪಿ ಕಾರ್ಯಕರ್ತರು ಇದ್ದರು. ಮುಡುಕುತ್ತರೆ ತೋಪಿನ ಮಠದ ಶಾಖಾ ಮಠವಾಗಿರುವ ಮದ್ದೂರು ತಾಲೂಕಿನ ಭಾರತೀ ನಗರ ಸಮೀಪದ ಎಸ್ಐ ಒನ್ನಲಗೆರೆಯ ಶಿವಕ್ಷೇತ್ರ ಹಳೆ ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿಯವರು ವಯೋಸಹಜವಾಗಿ ನಿಧನಗೊಂಡರು. ಬೆಳ್ಳಿರಥದಲ್ಲಿ ಸ್ವಾಮೀಜಿಯವರ ಮೃತದೇಹವನ್ನು ಇರಿಸಿ ಎಸ್ಐ ಒನ್ನಲಗೆರೆಯಲ್ಲಿ ಮೆರವಣಿಗೆ ನಡೆಸಿ ಸ್ವಾಮೀಜಿಯವರ ಇಷ್ಟದಂತೆ ಮಠದಲ್ಲಿ ಅಧಿಷ್ಠಾನ ನಿರ್ಮಿಸಿ ವೀರಶೈವ ಸಂಪ್ರದಾಯದಂತೆ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಯ ಸಾಕಷ್ಟು ಮಂದಿ ಭಕ್ತರನ್ನು ಮಠ ಹೊಂದಿದ್ದು ಸ್ವಾಮೀಜಿಯ ನಿಧನದಿಂದ ಭಕ್ತರು ದುಃಖದಲ್ಲಿ ಮುಳುಗಿದ್ದಾರೆ. ಭಕ್ತರ ದರ್ಶನಕ್ಕೆ ಮಠದಲ್ಲಿ ಅವಕಾಶ ಕಲ್ಪಿಸಲಾಯಿತು. ಹಲವು ಮಠಾಧೀಶರು, ಶಾಸಕ ಡಿಸಿ ತಮ್ಮಣ್ಣ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಸೇರಿದಂತೆ ಮಠದ ಭಕ್ತರು ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಯವರ ಅಂತಿಮ ದರ್ಶನ ಪಡೆದರು. ರೇಷ್ಮೆ ಬೆಲೆ ಕುಸಿತದಿಂದ ಸಚಿವರಿಗೆ, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ರೀತಿ ಸರಿಯಾದ ಬೆಂಬಲ ಬೆಲೆ ಹಾಗೂ ಪ್ರೋತ್ಸಾಹ ಧನ ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೇಷ್ಮೆ ಬೆಳೆಗಾರರಿಗೆ ಮಲತಾಯಿ ಧೋರಣೆ ತೋರುತ್ತಿದ್ದು, ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ನಮಗೆ ನ್ಯಾಯ ದೊರಕಿಸಬೇಕೆಂದು ಶಿವಲಿಂಗಯ್ಯ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಒಂದು ರೇಷ್ಮೆ ಬೆಳೆಗಾರರು ಹುಟ್ಟಿದ ಒಂದು ಸುಖ ದುಃಖವನ್ನ ಒಂದು ಪ್ರೆಸ್ ಮುಖಾಂತರ ಮತ್ತು ಒಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಗಮನ ಮುಟ್ಟುವಂತ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ಈ ಒಂದು ರೇಷ್ಮೆ ಬೆಳೆಗಾರರಿಗೆ ಸರ್ಕಾರ ಸ್ಪಂದಿಸದನೆ ಕೆಲವು ವಿಚಾರದಲ್ಲಿ ಒಂದು ಮಲತಾಯಿ ಧೋರಣೆ ತೋರ್ತಾ ಇರ್ತಕ್ಕಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನಿವತ್ತು ರೇಷ್ಮೆ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿ ರೇಷ್ಮೆ ಬೆಲೆ ಕುಸಿತವಾಗಿದ್ರು ಕೂಡ ಸಚಿವರಿಗೆ, ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸುಮಾರು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ರು ಕೂಡ ಕೇವಲ ಒಂದು ಕಿಂಚಿತ್ ಪ್ರೋತ್ಸಾಹ ಧನ ಅಂತ ಮಾತ್ರ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಈ ರಾಜ್ಯದಲ್ಲಿ
ದೇಶಕ್ಕೆ ಮೊದಲನೇ ಒಂದು ರೇಷ್ಮೆ ಬೆಳೆ ಉತ್ಪಾದನೆಯಲ್ಲಿ ಕರ್ನಾಟಕ ಒಂದು ಹೆಚ್ಚಿನ ಉತ್ಪಾದನೆ ಮಾಡಿಕೊಡ್ತಾ ಇದ್ದೀವಿ. ನಾವು ಆಗ್ಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ವರದಿಯನ್ನು ಕೂಡ ಹೊಂದಿದ್ದೀವಿ. ಇವತ್ತು ಏನು ಸರ್ಕಾರ ರೇಷ್ಮೆ ಬೆಳೆಗಾರರಿಗೆ ಅನ್ಯಾಯದ ರೀತಿಯಲ್ಲಿ ಹೊರಟಿದೆ. ಇವತ್ತು ಲಕ್ಷಾಂತರ ಜನ ರೇಷ್ಮೆ ಕೃಷಿಕರಿರ್ಬೋದು, ಕೂಲಿ ಕಾರ್ಮಿಕರು, ಲಕ್ಷಾಂತರ ಜನರಿಗೆ ಒಂದು ಜೀವನಾಡಿರತಕ್ಕಂಥ ರೇಷ್ಮೆ ಬೆಳೆಯನ್ನ ಒಂದು ಈನ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೋಡ್ತಾ ಇದೆ. ಇವತ್ತು ಈ ಒಂದು ಲಕ್ಷಾಂತರ ಜನ ಬೀದಿ ಪಾಲಾಗುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಏನು ರೇಷ್ಮೆ ಬೆಳೆ ಸುಮಾರು 40,000 ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಿದ್ದಂತ ರೇಷ್ಮೆ ಬೆಳೆ ಇವತ್ತು ಕೇವಲ 8-10 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಿದೆ. ಅಂತ ಒಂದು ಉದ್ದೇಶದಲ್ಲೂ ಸಹ ಆ ಏನು 40-50 ಸಾವಿರ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಿದ್ದಾಗ ವಿದೇಶಿಯ ರೇಷ್ಮೆಗೆ ಬೇಡಿಕೆ ಇಟ್ಟಂತ ಒಂದು ಸಂದರ್ಭ ಈ ಇಂಡಿಯಾ ಭಾರತ ದೇಶ ಇತ್ತು. 8-10 ಲಕ್ಷ ಟನ್ ದೇಶದಲ್ಲಿ ಆಗ್ತಾ ಇತ್ತು. ಇವತ್ತು ಕೇವಲ 8-10 ಲಕ್ಷ ಟನ್ ಆದರೂ ಕೂಡ ಈ ರೇಷ್ಮೆ ಬೆಳೆಗಾರರಿಗೆ ಬೆಲೆಯ ಒಂದು ಸ್ಥಿತಿಯನ್ನ ಪರಿಗಣಿಸ್ತಾ ಇಲ್ಲ. ಏನು ಇವತ್ತು ರೇಷ್ಮೆ ಬೆಳೆಯ ಒಂದು ತಜ್ಞರನ್ನು ನೇಮಕ ಮಾಡಿ ಬಸವರಾಜ ಆಯೋಗ ಸಮಿತಿ ಮಾಡಿ 2015-16 ಒಂದು ರೇಷ್ಮೆ ಬೆಳೆಗಾರರಿಗೆ ಈ ಒಂದು 100 ಮೊಟ್ಟೆ ರೇಷ್ಮೆ ಗೂಡು ಉತ್ಪಾದನೆ ಮಾಡಬೇಕಾದ್ರೆ ಖರ್ಚು ಅಂತ ಹೇಳಿ ಏನು ಸಿಎಸ್ಆರ್ ಗೂಡ್ಗೆ 350 ಅಂತ, ಸಿಬಿ ಗೂಡ್ಗೆ 280 ಅಂತ ಹೇಳಿ ಒಂದು ಬೆಲೆ ನಿಗದಿ ಮಾಡಿತ್ತು. ಆ ನಿಗದಿ 2015 ಸಹ ಈ ರೈತರಿಗೆ ಉಪಯೋಗ ಬರ್ತಾ ಇಲ್ಲ. ಆದ್ರಿಂದ ದಯಮಾಡಿ ಏನು ಸರ್ಕಾರ ಈ ಒಂದು ನೀವೇ ಒಂದು ಸಮಿತಿ ರಚನೆ ಮಾಡಿ ಸಂಶೋಧಕರು ಮತ್ತೆ ವಿಜ್ಞಾನಿಗಳ ಸಮ್ಮುಖದಲ್ಲಿ ರೈತರ ಒಂದು ಕಷ್ಟದ ಏನ್ ಮಾಡಿದಿರೋ ಆ ಬೆಲೆನ ಇವತ್ತಿನ ಖರ್ಚುಗಳಾಗಿ ನೀವು 350-400 ರೂಪಾಯಿ ಬೆಲೆನ ಬೆಂಬಲ ಬೆಲೆಯಾಗಿ ಘೋಷಿಸಬೇಕು. ಮತ್ತು ಏನು ಇವತ್ತು ಪ್ರೋತ್ಸಾಹಧನ ನಾವು 70-100 ರೂಪಾಯಿ ಕೇಳಿದಂತ ಪ್ರೋತ್ಸಾಹಧನ ಬರೀ ಕೇವಲ 30-50 ರೂಪಾಯಿ ಪ್ರೋತ್ಸಾಹಧನ ಮಾಡಿದ್ದೀರಿ. ದಯಮಾಡಿ ಈ ಹಣ ಯಾವುದಕ್ಕೂ ಸ್ಪಂದಿಸುವುದಿಲ್ಲ, ರೈತರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು. ಗೋಷ್ಠಿಯಲ್ಲಿ ಕೆಬಿ ಶಿವಕುಮಾರ್, ಬಿಪಿ ಅಪ್ಪಾಜಿ, ಎಂಎಲ್ ಪುಟ್ಟೇಗೌಡ, ಡಿಸಿ ಹೇಮಂತ್, ಮರಿಸ್ವಾಮಿ ಇದ್ದರು. ಕೆಆರ್ಪೇಟೆ ತಾಲೂಕಿನಲ್ಲಿ ಕೊರೋನಾದಿಂದ ಮರಣ ಹೊಂದಿದ ವ್ಯಕ್ತಿಗಳ ಶವವನ್ನು ಅಂತ್ಯ ಸಂಸ್ಕಾರ ನಡೆಸುವುದಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಒಂದು ಮೃತದೇಹಕ್ಕೆ 25,000 ಹಣ ಸ್ವೀಕರಿಸಿ ಅಂತ್ಯ ಸಂಸ್ಕಾರ ನಡೆಸುತ್ತಿದ್ದಾರೆ ಎಂದು ತಾಲೂಕಿನಾದ್ಯಂತ ಸೃಷ್ಟಿಯಾಗಿರುವ ವದಂತಿಗೆ ತಹಶೀಲ್ದಾರ್ ಎಂ ಶಿವಮೂರ್ತಿ ಸ್ಪಷ್ಟನೆ ನೀಡಿದರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತರ ನಿಸ್ವಾರ್ಥ ಸೇವೆ ಬಗ್ಗೆ ವದಂತಿ ಸೃಷ್ಟಿಯಾಗಿದೆ. ಇದು ಆಧಾರರಹಿತ ಮತ್ತು ಸತ್ಯಕ್ಕೆ ದೂರವಾದ ಮಾತು. ನಮ್ಮ ಆಡಳಿತ ಮಂಡಳಿಯಿಂದಾಗಲಿ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಯಿಂದಾಗಲಿ ಸದಸ್ಯರುಗಳಿಗೆ ಹಣ ನೀಡುವುದಿಲ್ಲ. ಪಿಎಫ್ಐ ಸಂಘಟನೆಯ ಸದಸ್ಯರು ಉಚಿತವಾಗಿ ಅವರ ಸ್ವಂತ ಇಚ್ಛೆಯಿಂದ ಇಂತಹ ಕೊರೋನಾ ಸಂಕಷ್ಟದ ಸಮಯದಲ್ಲಿ ತಾಲೂಕು ಆಡಳಿತ ಜೊತೆ ಕೈಜೋಡಿಸಿ ಅವರ ಸ್ವಂತ ವಾಹನದಿಂದ ಅವರ ಹಣವನ್ನು ಖರ್ಚು ಮಾಡಿಕೊಂಡು ಉತ್ತಮ ಸೇವೆಯನ್ನು ನೆರವೇರಿಸಿಕೊಂಡು ಬಂದಿರುವ ಪ್ರಾಮಾಣಿಕ ಸಂಘಟನೆಯಾಗಿದೆ. ಇಂತಹ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪಿಎಫ್ಐ ಸಂಘಟನೆಯ ವಿರುದ್ಧ ವದಂತಿ ಸೃಷ್ಟಿಸಿರುವುದು ಬೇಸರದ ಸಂಗತಿ. ವದಂತಿ ಕಿವಿಗೊಡದೆ ಇಂತಹ ಉತ್ತಮ ಕಾರ್ಯ ಸುದೀರ್ಘ ನಿರ್ವಹಿಸಲಿ ಎಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತರ ಸೇವೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಪ್ರತಿಯೊಂದು ಅಂತ್ಯ ಸಂಸ್ಕಾರಕ್ಕೆ, ಕೋವಿಡ್ ಅಂತ್ಯ ಸಂಸ್ಕಾರಕ್ಕೆ 25,000 ರೂಪಾಯಿಗಳನ್ನ ಪಡ್ಕೊಂಡಿದ್ದಾರೆ ಎನ್ನುವಂತ ವಿಚಾರವನ್ನ ಕೆಲವರು ಗಾಳಿ ಸಭೆಯಲ್ಲಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾದಂತಹ ಆಧಾರರಹಿತವಾದಂತಹ ಸುದ್ದಿ. ಸರ್ಕಾರದ ವತಿಯಿಂದ ಕೋವಿಡ್ ಮರಣ ಹೊಂದಿದಂತಹ ವ್ಯಕ್ತಿಗಳಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಹಾಯಧನವನ್ನಾಗಲಿ 1 ರೂಪಾಯಿ ಹಣವನ್ನಾಗಲಿ ಈ ಇದಕ್ಕೆ ಬಿಡುಗಡೆಯನ್ನು ಮಾಡಿಲ್ಲ. ಅವರು ಯಾರು ಸ್ಥಳೀಯವಾಗಿ ಸಂಘ ಸಂಸ್ಥೆ ಇದೆ, ಸಂಘಟನೆಗಳಿದೆ, ಅವರ ಸಹಕಾರವನ್ನು ಪಡ್ಕೊಂಡು ನೀವು ಅಂತ್ಯ ಸಂಸ್ಕಾರವನ್ನು ಮಾಡಿ ಅಂತೇಳಿ ಸರ್ಕಾರ ನಿರ್ದೇಶನ ಮಾಡಿದರೆ ಆ ನಿರ್ದೇಶನದಿಂದ ನಮ್ಮ ತಾಲೂಕಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದು ಪಿಎಫ್ಐ ಸಂಘಟನೆಯವರು ಈ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಈ ಸಂಘಟನೆಯವರಿಗೆ ನಾವು ಯಾವುದೋ ಒಂದು ಕೋವಿಡ್ ಡೆತ್ ಆದ ತಕ್ಷಣ ಒಂದು ಫೋನ್ ಮಾಡಿ ಹೇಳಿದ ತಕ್ಷಣನೇ ಅವರೇ ತಮ್ಮ ಸ್ವಂತ ವಾಹನದಲ್ಲಿ ಡೀಸೆಲ್ ಹಾಕೊಂಡು ಬಂದು ಅವರೇ ಅಂತ್ಯ ಸಂಸ್ಕಾರವನ್ನು ಮಾಡಿ ಹೋಗಿರ್ತಾರೆ. ಹೊರತು ಸರ್ಕಾರದಿಂದ ಆಗಲಿ, ತಾಲೂಕು ಆಡಳಿತದಿಂದ ಆಗಲಿ, ನಮ್ಮ ಟಿಎಚ್ಒ ಕಡೆಯಿಂದ ಆಗಲಿ, ಯಾರಿಂದಲೂ ಕೂಡ 1 ರೂಪಾಯಿ ಹಣವನ್ನು ಅವರು ಪಡ್ಕೊಂಡಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಈ ಮೂಲಕ ನಮ್ಮ ತಾಲೂಕು ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಸ್ವಯಂ ಪ್ರೇರಣೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಥರ ಗಾಳಿ ಸುದ್ದಿಯನ್ನು ಹಾಕಿಸಿದ್ರೆ ಯಾವುದೂ ಕೂಡ
ಬೇಜಾರಾಗುತ್ತೆ. ನೀವೆಲ್ಲರೂ ಅವ್ರಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಯಾರಿಗೆ ಈ ಥರ 25,000 ರೂಪಾಯಿ ಪಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಆಧಾರರಹಿತವಾಗಿದ್ದು ಅನ್ನುವಂಥ ವಿಚಾರವನ್ನು ನಾನು ಈ ಮೂಲಕ ಹೇಳೋದಕ್ಕೆ ಸ್ಪಷ್ಟೀಕರಿಸ್ತೀನಿ. ಪಾಂಡುಪುರ ತಾಲೂಕಿನ ಬಂಡಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಶಾಸಕರಾದ ಸಿಎಸ್ ಪುಟ್ಟರಾಜು ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ಹಾಲು ಒಕ್ಕೂಟದ ನೂತನ ಆಡಳಿತ ಮಂಡಳಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತಿದೆ. ರೈತರಿಗೆ ಅನುಕೂಲವಾಗುವಂತೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸಿ ಮಾದರಿ ಆಡಳಿತ ಮಂಡಳಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಬಣ್ಣಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶೋಕ್, ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ರಾಮಚಂದ್ರ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂಸಿ ಯಶವಂತ್ ಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯ ಪೂರ್ಣಿಮಾ ವೆಂಕಟೇಶ್, ಡೈರಿ ಅಧ್ಯಕ್ಷ ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು.